बंधु वेद एसी प्रधान कार्यदर्शक सन्मान्य श्री सुर्जेवाला साहेब्रे विरोध पक्ष नायक सिद्दरामय्य साहेब्रे नम अतिथि आगमिसतक्कंत निम्म जिल्लेयादंत रहमान खान साहेब्रे नम्म माजी कृषि सचिवरु मित्र अंत कृष्ण बैरेगौड्रे नम्म लोकसभा सदस्यरादंत डीके सुरेश अवरे वेदिकेयल्लि नम्म ई जिल्लेय नायकरादंत चलुवाय स्वामी अवरे नम्म विरोध पक्ष नायक मेलमनेयल्लि विरोध पक्ष नायकरागि सुमार 20 वर्षगळ काल एसीसीयल्लि केलसवन्नु माडिदंत नम्म हिरिय नायकरादंत श्री हरिप्रसाद अवरे ಬಹಳ ಜನ ಎಂಎಲ್ಎಗಳು ಮಾಜಿ ಎಂಎಲ್ಎಗಳು ಮಂತ್ರಿಗಳು ಎಲ್ಲರೂ ಇದ್ದಾರೆ ನಾನೇ ಯಾರ ಹೆಸರು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೇನೆ ಸ್ವಾಗತ ಭಾಷಣ ಮಾಡಿದಾಗ ಎಲ್ಲರ ಹೆಸರನ್ನ ತೆಗೆದುಕೊಳ್ಳಲಾಗಿದೆ ಎಲ್ಲರೂ ಕೂಡ ವೇದಿಕೆ ಇರುವಂತ ಎಲ್ಲ ಗಣ್ಯರೇ ವೇದಿಕೆಯಲ್ಲಿ ಈ ಸಭೆಗೆ ಯಶಸ್ಸನ್ನ ಕೊಡಬೇಕು ಈ ಜಿಲ್ಲೆಯಲ್ಲಿ 7 ಕ್ಕೆ 7 ಕಾಂಗ್ರೆಸ್ ಸೀಟನ್ನ ಗೆಲ್ಲಿಸಬೇಕು ಅಂತ ಹೇಳಿ ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತದಾರರೇ ಸ್ನೇಹಿತರೇ ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮ ಈ ಜನಧ್ವನಿ 14ನೇ ತಾರೀಕು ನಾವು ಪ್ರಾರಂಭ ಮಾಡಿದೆವು ಮಹಾತ್ಮಾ ಗಾಂಧೀಜಿ ಅವರು ಕಾಂಗ್ರೆಸ್ ನ ನಾಯಕತ್ವ ವಹಿಸಿಕೊಂಡಂತ ಭೂಮಿ ಬೆಳಗಾಂನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಅವರು ಕಾಂಗ್ರೆಸ್ ನ ನಾಯಕತ್ವವನ್ನ ವಹಿಸಿಕೊಂಡ್ರು ನಿಮ್ಮ ಮದ್ದೂರಿನಲ್ಲಿ ಯಾವ ರೀತಿ ಒಂದು ವೀರ ಸೌಧ ಇದೆಯೋ ಅದೇ ರೀತಿ ಒಂದು ವೀರ ಸೌಧ ಬೆಳಗಾಂನಲ್ಲಿ ಇದೆ ಅಲ್ಲಿಂದ ನಾನು ಸಿದ್ದರಾಮಯ್ಯನವರು ನಮ್ಮ ಕಾರ್ಯಾಧ್ಯಕ್ಷರು ನಾವೆಲ್ಲ ಹೋಗಿ ಅಲ್ಲಿ ಒಂದು ಗಾಂಧಿ ಬಾವಿ ಅಂತ ಇದೆ ಮಹಾತ್ಮಾ ಗಾಂಧೀಜಿ ಅವರು ಕಾಂಗ್ರೆಸ್ ನ ನಾಯಕತ್ವವನ್ನು ವಹಿಸಿಕೊಂಡಂತ ಆ ಜಾಗದಿಂದ ಸುಮಾರು 78 ಜನ ಹೆಣ್ಣುಮಕ್ಕಳು ಈ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆಗಿದೆ 75 ಅವರೆಲ್ಲ ಸೇರಿ ನೀರನ್ನ ತೆಗೆದುಕೊಂಡು ಬಂದ್ರು ನಾನು ಸಿದ್ದರಾಮಯ್ಯನವರು ಸುರ್ಜೇವಾಲ ಅವರೆಲ್ಲ ಒಂದು ಪರಕೆ ತೆಗೆದುಕೊಂಡು ನೀರನ್ನ ಚೆಲ್ಲಿ ಆ ಕಸವನ್ನ ಗುಡಿಸಿ ಈ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅಂದ್ರೆ ಈ ರಾಜ್ಯದಲ್ಲಿ ಇರುವಂತ ದುರಾಡಳಿತ ಭ್ರಷ್ಟಾಚಾರ ಕೊಳೆ ಕಸಗ ಅನಿಷ್ಟ ಇವೆಲ್ಲ ಕೂಡ ತೊಳೆದು ಹಾಕಬೇಕು ಈ ರಾಜ್ಯಕ್ಕೆ ಪರಿಶುದ್ಧವಾದಂತ ಅಧಿಕಾರವನ್ನ ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಯಾತ್ರೆ ಕಾಂಗ್ರೆಸ್ ಪಕ್ಷದ ಯಾತ್ರೆ ಅಲ್ಲ ಇದು ಜನರ ಯಾತ್ರೆ ಜನರ ಧ್ವನಿ ಜನರ ಕಷ್ಟ ಜನರ ಸುಖ ಜನರ ಆಚಾರ ಜನರ ವಿಚಾರ ಮತದಾರರಿಗೆ ಯಾವ ರೀತಿ ಶಕ್ತಿಯನ್ನು ಕೊಡಬೇಕು ಏನು ಅನ್ಯಾಯ ಆಗಿದೆ ಏನು ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅವನ ಬದುಕಿಗೆ ನಾವು ಏನು ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ತಾವೆಲ್ಲ ಮಂಡ್ಯದಲ್ಲಿ ಈ ಬೃಹತ್ ಸಭೆಯನ್ನು ನೋಡಿದ್ದೀರಿ ನಾನು ಬೇಕಾದಷ್ಟು ಸಭೆಗಳನ್ನು ಕಳೆದ 40 ವರ್ಷದಿಂದ ಮಂಡ್ಯಕ್ಕೂ ನನಗೂ ಸಂಬಂಧ ಮಂಡ್ಯ ಬೇರೆ ಅಲ್ಲ ರಾಮನಗರ ಬೇರೆ ಅಲ್ಲ ಕನಕಪುರ ಬೇರೆ ಅಲ್ಲ ಅಂತ ತಿಳ್ಕೊಂಡು ನಾನು ರಾಜಕಾರಣವನ್ನು ನಾನು ಮಾಡ್ಕೊಂಡು ನಾನು ಬಂದಿದ್ದವನು ಎಸ್ ಎಂ ಕೃಷ್ಣಾರವರ ಕಾಲದಿಂದ
ಮಾನವೇಗೌಡರ ಕಾಲದಿಂದ ಇವತ್ತು ಪ್ರತಿಯೊಂದು ತಾಲೂಕಲ್ಲ ಕೂಡ ಸಂಪರ್ಕನ ಇಟ್ಕೊಂಡು ನಿಮಗೆ ಮಾರ್ಗದರ್ಶನ ಕೊಟ್ಟುಕೊಂಡು ನಿಮ್ಮ ಸೇವೆಯನ್ನು ನಾನು ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ ಏಳಕ್ಕೆ ಆರು ಸೀಟು ಕೊಟ್ಟು ಯಾವಾಗಲೂ ಏಳಕ್ಕೆ ಏಳು ಸೀಟು ಕೊಟ್ಟು ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ತಾವು ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೀರಿ ಹೋರಾಟಕ್ಕೆ ನಿಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಂತ ಒಂದು ಗಂಡು ಭೂಮಿ ಮಂಡ್ಯ ಅನ್ನೋದನ್ನ ನಾವು ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ ಈ ಗಂಡು ಭೂಮಿಯಲ್ಲಿ ಇವತ್ತು ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಈ ಮಂಡ್ಯ ಮಹಾಜನತೆ ನಿಮಗೆ ಅರಿವಿದೆ ಕಾವೇರಿಯ ಜನಾವೆಯ ಪ್ರದೇಶದಲ್ಲಿ ನೀವೆಲ್ಲ ನಿಮ್ಮ ಬದುಕನ್ನ ಅಸ್ತ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಿ ನಿಮಗೆಲ್ಲ ಕೂಡ ನಮ್ಮ ಹಿರಿಯ ನಾಯಕರುಗಳಂತ ಮಾದೇಗೌಡರು ಈ ಕಾವೇರಿ ನೀರನ್ನ ರಕ್ಷಣೆ ಮಾಡಿಕೊಂಡು ನಿಮ್ಮ ಬದುಕನ್ನ ಉಳಿಸಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ದು ಎಸ್ ಎಂ ಕೃಷ್ಣಾರವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರಿನಿಂದ ಇಲ್ಲಿವರೆಗೂ ಮಂಡ್ಯದವರೆಗೂ ನಡೆದು ಈ ಕಾವೇರಿ ಜನತೆಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಅವ್ರದೇ ಆದಂತಹ ಹೋರಾಟವನ್ನು ಮಾಡಿದ್ರು ಇವೆಲ್ಲ ಗಮನಿಸಿಕೊಂಡು ತಾವೆಲ್ಲ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟುಕೊಂಡು ನಾವು ಬಂದಿದ್ದೀರಿ ಬಹಳ ಜನ ನಾಯಕರುಗಳನ್ನ ತಯಾರು ಮಾಡಿದ್ದೀರಿ ಮಂಡ್ಯ ಬದುಕು ಈ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾವೆಲ್ಲ ರೈತಾಪಿ ಬದುಕನ್ನು ತಾವೆಲ್ಲ ಮಾಡ್ಕೊಂಡು ಬಂದಾ ಇದ್ದೀರಿ ಈ ರೈತನಿಗೆ ಸಂಬಳ ಇಲ್ಲ ಈ ರೈತನಿಗೆ ಪ್ರಮೋಷನ್ ಇಲ್ಲ ಈ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನ ಬದುಕಿಸ್ಬೇಕು ಬಿಜೆಪಿ ಸರ್ಕಾರ ನಿಮ್ಮ ಆದಾಯಗಳನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ ಸರ್ಕಾರ ನೂರಾರು ಆಶ್ವಾಸನೆಗಳನ್ನು ಕೊಟ್ಟರು ಐನೂರಕ್ಕೂ ಹೆಚ್ಚು ಆಶ್ವಾಸನೆ ಕೊಟ್ಟರು ಅವ್ರ ಕೈಲಿ ಈಡೇರಿಸೋಕೆ ಆಗಲಿಲ್ಲ ಜಾತ್ಯತೀತ ಜನತಾದಳ ಅವರು ಕೂಡ ಬೇಕಾದಷ್ಟು ಆಶ್ವಾಸನೆ ಕೊಟ್ಟರು ಆದರೆ ಕಳೆದ ಚುನಾವಣೆಯಲ್ಲಿ ಈ ಜಿಲ್ಲೆಯಿಂದ ಏಳಕ್ಕೆ ಏಳು ಸೀಟನ್ನ ಜಾತ್ಯತೀತ ಜನತಾದಳಕ್ಕೆ ಕೊಟ್ಟ್ರಿ ನಮ್ಮಲ್ಲಿ ತಪ್ಪುಗಳನ್ನು ಕಂಡಿಡಿದ್ರಿ ನಾವು ತಾವು ಕೊಟ್ಟಂತಹ ತೀರ್ಮಾನವನ್ನ ನಾವು ಒಪ್ಪಿಕೊಂಡಿದ್ದೇವೆ ಆದರೆ ಈ ಒಂದು ಕೋಮುವಾದಿ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಾರದು ಅನ್ನೋ ಒಂದೇ ಉದ್ದೇಶದಿಂದ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ಕಾಂಗ್ರೆಸ್ ಪಕ್ಷ ನಿಂತುಕೊಟ್ಟು ಇವತ್ತು ನಾವು ಮಾಡಿದ್ದೋ ಸರಿನೋ ಇಲ್ಲೋ ಅನ್ನೋದನ್ನ ನಿಮ್ಮ ತೀರ್ಮಾನಕ್ಕೆ ನಾವು ಬಿಡ್ತೇವೆ ಜನರಿಗೆ ಸೇವೆ ಮಾಡಲಿಕ್ಕೆ ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆದರೆ ಅಧಿಕಾರವನ್ನು ಅವ್ರ ಕೈಲಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ನಾನು ಹೋರಾಟವನ್ನು ಮಾಡಿದೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಒಬ್ಬ ರೈತರಿಗೆ ಸಹಾಯ ಆಗಲಿ ಅಂತೇಳಿ ಪಕ್ಷ ಭೇದವನ್ನು ಮರೆತು ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೋ ಷರತ್ತಿಲ್ಲದೆ ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ನಾವೇನಾದ್ರು ಮೋಸ ಮಾಡಿದೀವ ಏನಾದ್ರು ತೊಂದರೆ ಮಾಡಿದ್ವ ಅವರ ಮಗ ಕೂಡ ಚುನಾವಣೆಗೆ ನಿಂತಾಗ ನಾನು ನಮ್ಮ ಮುಖಂಡಗಳು ಕೆಲವು ಒಪ್ಪದೆ ಇರ್ಬೋದು ಆದರೆ ನಾವು ಮಾತ್ರ ಬಂದು ಪ್ರಾಮಾಣಿಕವಾಗಿ ನಿಂತ್ಕೊಂಡು ನಮ್ಮ ಏನು ಒಂದು ಸಿದ್ಧಾಂತ ಇತ್ತು ಬಿಜೆಪಿಯನ್ನು ದೂರ ಇಡಬೇಕು ಅಂತಿತ್ತು ನಾವು ಬೆಂಬಲವಾಗಿ ನಾವು ನಿಂತ್ಕೊಂಡು ಆದರೆ ಇವತ್ತು ಅವರು ಅದನ್ನು ಉಳಿಸ್ಕೊಳಕ್ ಆಗಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ನಾವು ಮಾಡಿದ್ದೇವೆ ದೇವೇಗೌಡರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಮಾಡಿದ್ದೇವೆ ಆದರೆ ಅಧಿಕಾರ ಕೊಟ್ಟು ತಾವು ನೋಡಿದ್ದೀರಿ ಆದರೆ ನಿಮ್ಮ ಮಗನಾಗಿ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ ಮಣ್ಣಿನ ಮಗನಾಗಿ ನಾನು ಕೇಳ್ತಾ ಇದ್ದೇನೆ ದೊಡ್ಡಾರಲ್ಲಿ ಕೆಂಪೇಗೌಡನ ಮಗನಾಗಿ ನಾನು ಕೇಳ್ತಾ ಇದ್ದೇನೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಪಾದಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೇನೆ ನನಗೆ ಶಕ್ತಿ ಕೊಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡ್ದು ಮೇಕೆದಾಟ್ ಪಾದಯಾತ್ರೆ ಮಾಡ್ದು ಏ ಇರೋಲೆ ಮೇಕೆದಾಟ್ ಪಾದಯಾತ್ರೆ ಮಾಡ್ದು ಯಾರಿಗೋಸ್ಕರ ಮಾಡ್ದು ಕಾವೇರಿ ಜಲಾಲಯ ಪ್ರದೇಶದ ಜನರಿಗೆ ಅನುಕೂಲ ಮಾಡಬೇಕು ಅಂತ ಮಾಡ್ದು
ಹೇಮಾವತಿ ಕಾವೇರಿ ಹಾರಂಗಿ ಕಬನಿ ಈ ಮಂಡ್ಯ ಎಲ್ಲ ಈ ಜನರಿಗೆ ಸಹಾಯ ಆಗಬೇಕು ಅಂತೇಳಿ ಈ ವರ್ಷ 646 ಟಿಎಂಸಿ ನೀರು ಇವತ್ತು ಹೋಗಿದೆ 177 ಟಿಎಂಸಿ ಅವರು ಕೊಡಬೇಕು 469 ಟಿಎಂಸಿ ಹೆಚ್ಚಾಗಿ ಹೋಗಿದೆ ಅದನ್ನು ಶೇಖರಣೆ ಮಾಡಿ ಇಡಬೇಕು ಈ ನೀರು ಸಮುದ್ರದ ಪಾಲು ಆಗಬಾರದು ಈ ಮಂಡ್ಯ ಜನತೆಗೆ ನೀರು ಕೊಡಬೇಕು ಮೈಸೂರು ಜನತೆಗೆ ನೀರು ಕೊಡಬೇಕು ಹಾಸನ ರೈತರಿಗೆ ನೀರು ಕೊಡಬೇಕು ಅದಕ್ಕೋಸ್ಕರ ಏನು ಕಾನೂನಿನಲ್ಲಿ ಅವಕಾಶ ಇದೆ ಈ ಮೇಕೆದಾಟು ಅಣೆಕಟ್ಟು ಮಾಡಿ ಈ ನೀರನ್ನ ಬೆಂಗಳೂರು ಮಹಾಜನತೆಗೆ ಇದನ್ನ ಬ್ಯಾಲೆನ್ಸಿಂಗ್ ರಿವರ್ಸಲ್ ಮಾಡಿ ವಿದ್ಯುತ್ ಅನ್ನು ಕೊಡಬೇಕು ಕುಡಿಯನ್ನ ನೀರು ಬೇಕು ಅಂತ ಹೋರಾಟವನ್ನು ನಾವು ಮಾಡ್ತೋ ಹೆಜ್ಜೆ ಹಾಕಿದ್ರಿ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಾಸನ ಜನ ಎಲ್ಲ ಬಂದು ಬೆಂಗಳೂರವರೆಲ್ಲ ಬಂದು ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ರು ಕೊರೋನಾ ಸಂದರ್ಭ ಯಾರ್ಯಾರು ಓದಿಕೆಯಲ್ಲಿ ಇದ್ದೀವಿ ನಾವೆಲ್ಲರ ಮೇಲೆ ಕೂಡ ಕೇಸ್ ಹಾಕಿದ್ರು ಈ ಕೇಸ್ಗೆ ಎಲ್ಲ ಈ ರೈತರ ಮಕ್ಕಳು ಎದುರಲಿಲ್ಲ ಬಿಜೆಪಿ ಅವರು ಯಾವ ಕಾರ್ಯಕ್ರಮ ಮಾಡಿದ್ರೆ ಅವರ ಮೇಲೆ ಕೇಸ್ ಹಾಕಲಿಲ್ಲ ರೈತರ ರಕ್ಷಣೆಗೆ ಹೋದಾಗ ರೈತರ ಸಹಾಯಕ್ಕೆ ಹೋದಾಗ ನಮ್ಮ ಮೇಲೆ ಕೇಸ್ ಒಂದು 25 ಕೇಸ್ ಆಗಿದೆ ನನ್ನ ಮೇಲೆ 25 ಕೇಸ್ ನಾನು ಅಧಿಕಾರ ತೆಗೆದುಕೊಂಡ ಮೇಲೆ ಹೋರಾಡದ ಕೇಸ್ ದೆಹಲಿಯಲ್ಲಿ ಇರುವಂತಹ ರೈತರುಗಳು ಉತ್ತರ ಭಾರತದಲ್ಲಿ ರೈತರು ಅವರೆಲ್ಲ ಕೂತ್ಕೊಂಡು ಧರಣಿ ಮಾಡಿದ್ರು ಆ ಕೃಷಿ ಕಾಯ್ದೆ ಬಗ್ಗೆ ವಿರೋಧ ಮಾಡಿದ್ರು ಅವ್ರಿಗೆ ರಕ್ಷಣೆ ನಿಂತ್ಕೊಂಡು ಅದಕ್ಕೂ ಕೂಡ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ಧ್ರುವನಾರಾಯಣ ಮೇಲೆ ಮತ್ತು ನಿಮ್ಮೆಲ್ಲ ಮುಖಂಡಗಳ ಮೇಲೆ ಸಿದ್ದರಾಮಯ್ಯನವರು ಆದಿಯಾಗಿ ಕೇಸ್ ಹಾಕಿದ್ದಾರೆ ಈ ಮೇಕೆದಾಟ್ ಪಾದಯಾತ್ರೆ ಸಂದರ್ಭದಲ್ಲಿ ಈ ಸ್ಟೇಜ್ ಮೇಲೆ ಇರೋರು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಇದು ಬಿಜೆಪಿ ಸರ್ಕಾರದ ನೀತಿ ನಮ್ಮನ್ನ ಕೇಸ್ ಹಾಕಿ ನಮಗೆ ನಿಮ್ಮ ಐಟಿ ನಿಮ್ಮ ಬಿಟಿ ನಿಮ್ಮ ಸಿಬಿಐ ಇಂಥವ್ರ ಕೈಲಿ ನಿಮ್ಮನ್ನ ನಿಯಂತ್ರಣ ಮಾಡಬೇಕು ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಾವೆಲ್ಲ ನಿಮ್ಮ ರಕ್ಷಣೆಗೋಸ್ಕರ ನಾವು ಬಂದಿದ್ದೇವೆ ನಿಮ್ಮ ಧ್ವನಿಯನ್ನು ಎತ್ತಲಿಕ್ಕೋಸ್ಕರ ಬಂದಿದ್ದೇವೆ ಇದು ಬಸವಣ್ಣನ ನಾಡು ಕುವೆಂಪು ಕರ್ನಾಟಕ ಶಿಶುನಾಳ ಶರೀಫರ ಕರ್ನಾಟಕ ಆಗಬೇಕಿದು ಕನಕದಾಸನ ಕರ್ನಾಟಕ ಆಗಬೇಕಿದು ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ನೀವೆಲ್ಲ ರೈತರೇನಿದ್ದೀರಿ ರೈತರು ನಿಮ್ಮ ಬದುಕನ್ನು ಅಸ್ತ ಮಾಡಲಿಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ ನಿಮಗೆ ಬೆಂಬಲ ಬೆಲೆ ಸಿಗಬೇಕು ನಿಮಗೆ ಸರಿಯಾದ ರೀತಿ ನ್ಯಾಯ ಸಿಗಬೇಕು ನಿಮ್ಮ ಕೆರೆಗಳು ತುಂಬಬೇಕು ನಿಮಗೆಲ್ಲ ಕೂಡ ನಿಮ್ಮ ಬದುಕಿಗೆ ಒಳ್ಳೆ ಬೆಲೆ ಸಿಗಬೇಕು ಇವತ್ತು ಈ ರಾಜಿ ಈ ಹುಲ್ಲಿ ಚಲುವಾಯ ಸ್ವಾಮಿಯವರು ಕಬ್ಬಿನ ಬೆಳೆಗಾರರ ಬಗ್ಗೆ ಮಾತಾಡ್ತಾ ಇದ್ರು ಈಗ ತಾನೇ ನಾವು ರಾಗಿ ಭತ್ತಕ್ಕೆ ನಾವು ಪೂಜೆ ಮಾಡಿ ಈ ಸಮಾರಂಭ ಪ್ರಾರಂಭ ಮಾಡಿದ್ವು ರಾಗಿಗೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಇದ್ದಾಗ 50 ಕ್ವಿಂಟಾಲ್ಗೆ ನಾವು ಬೆಂಬಲ ಬೆಲೆಯನ್ನು ಕೊಟ್ಕೊಂಡು ನಾವು ಅವ್ರಿಗೆ ರಕ್ಷಣೆ ಮಾಡ್ತು ಇವತ್ತು 20 ಕ್ವಿಂಟಾಲ್ಗೆ ಬಿಜೆಪಿಯವರು ತಂದಿಟ್ಟಿದ್ದಾರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ರೈತರ ಯಾವುದೇ ಪದಾರ್ಥಗಳು ರೈತರಿಗೆ ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಸಮಾನತೆಯನ್ನು ಕಾಣಲಿಕ್ಕೆ ನಮ್ಮದೇ ಆದಂತಹ ನೀತಿ ಸಿದ್ಧಾಂತಗಳನ್ನ ನಾವು ರೂಪಿಸ್ತಾ ಇದ್ದೇವೆ ಇವತ್ತು ನಮ್ಮ ಕೃಷಿ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ಇದ್ದಾರೆ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಹೊಂಡ ಮಾಡಿ ನಮ್ಮ ದವಸ ಧಾನ್ಯಗಳಿಗೆ ಒಂದು ವಿಶೇಷವಾದಂತಹ ಆದಿತ್ಯನ ಕೊಟ್ಟು ಇವತ್ತು ರೈತರ ಬದುಕನ್ನ ಶಕ್ತಿಯನ್ನ ಕೊಟ್ಟದನ್ನ ಯಾರು ಕೂಡ ತಗಲಾಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿ ಇದೆ ಯಾರು ಮಾಡಿದ್ರು ಬಿಜೆಪಿಯವರು ಬಂದು ಏನೋ ಪೂಜೆ ಮಾಡಲಿ ಕೊಟ್ಟಿದ್ದಾರಂತೆ ಇವತ್ತು ಮಾಧವಪ್ಪನವರು ಇಲ್ಲಿಲ್ಲ ಇವತ್ತು ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಕೇಂದ್ರ ಸಚಿವರಾಗಿದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಹೋಗಿ ಅವ್ರು ಕೇಳಿ ಮಾಡಿ 14,000 ಕೋಟಿ ರೂಪಾಯಿಗೆ
मंजूरा ಸಿದ್ದರಾಮಯ್ಯನವರು ಮಾದೂರ್ ಪರೋಕ್ ನಾನಿದ್ದಂತ ಈ ಕಾಂಗ್ರೆಸ್ ಸರ್ಕಾರ ಇದನ್ನ ಪ್ರಾರಂಭ ಮಾಡಿಸಿದ್ರು ಹೊರತು ಇದು ಬಿಜೆಪಿ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ನಾನು ಕಂಡಾಕೋಶವಾಗಿ ಹೇಳ್ತಾ ಇದ್ದೇನೆ ಇವತ್ತು ಯಾರು ಬೇಕಾದರೂ ಉದ್ಘಾಟನೆ ಮಾಡ್ಕೊಳ್ಳಿ ಆದರೆ ಬುನಾದಿಯನ್ನು ಹಾಕ್ತವರು ಪ್ರಾರಂಭ ಮಾಡಿದವರು ಇದು ಕಾಂಗ್ರೆಸ್ ಪಕ್ಷ ಸುರೇಶ್ ಅವರು ಕೂಡ ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಅಧಿಕಾರಗಳ ಹತ್ರ ಹೋರಾಟವನ್ನು ಮಾಡಿ ನಮ್ಮ ರೈತರು ಜಮೀನನ್ನ ಕಳ್ಕೊಂಡವರಿಗೆ ಸರಿಯಾದ ರೀತಿ ಬೆಂಬಲವನ್ನ ಬೆಲೆಯನ್ನ ಕೊಡಲಿಕ್ಕೆ ಅವರು ದ್ರೋಣನಾಯ್ಡ ಅವರು ಒಂದು ದೊಡ್ಡ ಹೋರಾಟವನ್ನ ಮಾಡಿ ನಮ್ಮ ರೈತರ ರಕ್ಷಣೆಗೆ ನಿಂತುಕೊಂಡಿದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಬಹಳ ವಿಚಾರಗಳನ್ನು ಹಂಚಿಕೊಳ್ಳಕ್ಕಿದೆ ನೀವೆಲ್ಲ ಕಷ್ಟದಲ್ಲಿದ್ದೀರಿ ನಮ್ಮಲ್ಲಿ ವಿಶ್ವಾಸ ಇಡಿ ನಂಬಿಕೆ ಇಡಿ ನೋಡಿದಂತೆ ನಡೆದಿದ್ದೇವೆ ಈಗ ನಾವು ಬೆಳಗಾವಿಗೆ ಹೋದಾಗ ನಾವು ತೀರ್ಮಾನ ಮಾಡ್ತು ರೈತರಿಗೆ ಏನು ಮಾಡಬೇಕು ಜನರಿಗೆ ಏನು ಸಹಾಯ ಮಾಡಬೇಕು ಈ ಕೋವಿಡ್ ಸಂದರ್ಭದಲ್ಲಿ ನರಳಿದ್ದಾರೆ ಸತ್ತೋಗಿದ್ದಾರೆ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ 4.5 ಲಕ್ಷ ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಕೇಳಿದ ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಮಹಾತ್ಮ ಗಾಂಧೀಜಿ ನಾಯಕತ್ವ ವಹಿಸಿಕೊಂಡಂತ ಜಾಗದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದೋ ಪ್ರತಿ ಮನೆಗೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮೂರು ಪ್ರಮುಖವಾದಂತ ಘೋಷಣೆಗಳನ್ನು ನಾವು ಮಾಡಿದ್ದೇವೆ ಒಂದು ಘೋಷಣೆ ಪ್ರತಿ ಕುಟುಂಬಕ್ಕೂ ಕೂಡ 200 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ತಿಂಗಳಿಗೆ 1.5 ಸಾವಿರ ರೂಪಾಯಿ 1.5 ಸಾವಿರ ರೂಪಾಯಿ ಉಳಿತದೆ ವರ್ಷಕ್ಕೆ 18,000 ರೂಪಾಯಿ ಅದಾದ ಮೇಲೆ ಹೆಣ್ಣುಮಕ್ಕಳನ್ನು ಕೇಳಿದ್ರು ಹೆಣ್ಣುಮಕ್ಕಳಿಗೆ ಪ್ರತ್ಯೇಕವಾದಂತ ಪ್ರಣಾಳಿಕೆ ಪ್ರತ್ಯೇಕವಾದಂತ ಪ್ರಣಾಳಿಕೆ ಏನಪ್ಪ ಅಂತಂದ್ರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹೆಣ್ಣುಮಕ್ಕಳು ಹೇಳಿದ್ರು ಸುಮಾರು 7-8,000 ಜನ ಅರ್ಜಿ ಹಾಕಿದ್ರು ಕೇಳಿದ್ರು ಅವರಿಗೆ ಭಾಗದ ಸಲಹೆಗಳನ್ನು ಕೊಟ್ಟರು ಸ್ವಾಮಿ ಗ್ಯಾಸ್ ಬೆಲೆ 400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಹೋಗಿದೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 250 ಆಗಿದೆ ಉಪ್ಪು ಸೊಪ್ಪು ಸೋಪು ಬೀಜು ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಆದಾಯ ಪಾತಾಳಕ್ಕೆ ಹೋಗಿದೆ ಬೆಲೆಗಳು ಗಗನಕ್ಕೆ ಹೋಗಿದೆ ನಮ್ಮನ್ನ ರಕ್ಷಣೆ ಮಾಡಿ ಗೌರವಾನ್ವಿತವಾಗಿ ಸಂಸಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ನನ್ನ ತಾಯಿಂದಿರೆಲ್ಲ ಕಾಗದ ಬರೆದ್ರು ನಿಮ್ಮ ತಾಲೂಕಿನವರು ನಿಮ್ಮ ಜಿಲ್ಲೆಯವರು ಕೂಡ ಹೆಣ್ಮಕ್ಳುಗಳೆಲ್ಲ ಕಾಗದ ಬರೆದ್ರು ಅದನ್ನ ಪ್ರಿಯಾಂಕಾ ಗಾಂಧಿಯವರ ಮುಂದೆ ಇಟ್ಟು ನಾನು ಸುರ್ಜಿವಾಲಾ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಚಲುವರಾಜ ಸ್ವಾಮಿಯವರು ನರೇಂದ್ರ ಸ್ವಾಮಿಯವರು ಎಲ್ಲ ನಮ್ಮ ಧ್ರುವನಾರಾಯಣ ನಾವೆಲ್ಲ ಡಿ ಕೆ ಸುರೇಶ್ ಕೃಷ್ಣಾಭರಣ ಕೂತ್ಕೊಂಡು ಚರ್ಚೆ ಮಾಡಿದ್ರು ಏನು ಮಾಡಬೇಕು ಅಂತ ಹೇಳಿ ಕೊನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಂಡತ್ವದಲ್ಲಿ ಚರ್ಚೆ ಮಾಡಿದ್ರು ಈ ರೈತರಿಗೆ ಹೆಣ್ಮಕ್ಳು ಹೆಣ್ಣು ಕುಟುಂಬದ ಕಣ್ಣು ಇವತ್ತು ಚಾಮುಂಡಿ ದೇವಿ ಗ್ರಾಮ ದೇವತೆ ಅಂತ ಕರಿತೇವೆ ರಾಜ್ಯ ದೇವತೆ ಅಂತ ಕರಿತೀವಿ ಯಾವ್ದಾದ್ರು ಊರಿಗೆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ ಮದ್ದೂರು ಮದ್ದೂರಮ್ಮ ಅಂತ ಕೇಳ್ತೀವಿ ಈ ನಿಮ್ಮ ಮಂಡಿಗೆ ಬಂದ್ರೆ ಮಂಡಿದಮ್ಮ ಅಂತ ಕೇಳ್ತೀವಿ ಹಂಗೆ ಭೂಮಿನ ನಮ್ಮ ಭೂಮಿ ತಾಯಿ ಅಂತ ಕರಿತೀವಿ ಆ ಹೆಣ್ಣು ಈ ದೇಶದ ಶಕ್ತಿ ಈ ದೇಶಕ್ಕೆ ಒಂದು ಆಸ್ತಿ ಅವಳ ಕೈಯನ್ನ ಬಲಪಡಿಸಬೇಕು ನನ್ನ ತಾಯಿಗೆ ನನ್ನ ಮನೆಗೆ ಅದಕ್ಕೋಸ್ಕರ ಪ್ರತಿಯೊಂದು ಮನೆ ಯಜಮಾನ್ತಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ 7,000 ರೂಪಾಯಿ ತಿಂಗಳಿಗೆ 2,000 ವರ್ಷಕ್ಕೆ 24,000 5 ವರ್ಷಕ್ಕೆ ಎಷ್ಟಾಯ್ತು ಕರೆಂಟ್ಗೆ ಇವೆರಡಕ್ಕೂ ಕೂಡ ಲೆಕ್ಕ ಹಾಕಿದ್ರೆ 4,00,000 ರೂಪಾಯಿ ಆಗ್ತದೆ ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನಾನು ಸಿದ್ದರಾಮಯ್ಯನವರು ಪ್ರಿಯಾಂಕಾ ಗಾಂಧಿಯವರ ಸಮ್ಮುಖದಲ್ಲಿ ಇವತ್ತು ನಾವು ಸಿಗ್ನೇಚರ್ ಮಾಡಿ ಚೆಕ್ ಅನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಸಂಕಲ್ಪ ಬಂಧುಗಳೇ ಹಂಗಂತ ನಿಮ್ಮ ಅಕೌಂಟ್ಗೆಲ್ಲ ಕೊಡೋದು ಹೆಣ್ಮಕ್ಳು ಅಕೌಂಟ್ಗೆ ಹಂಗಂತ ನಿಮ್ಮ ಅಕೌಂಟ್ ಮಾಡ್ಕೊಬಿಟ್ಟಿರಿ ಹುಷಾರು ಎಲ್ಲ ಹೆಂಗಸ್ರಿಗೆ ತಾಯಿ ಆ ಇವ್ರಿಗೆಲ್ಲ ಅಲ್ಲ ಈ ಗಂಡಸ್ರಿಗೆಲ್ಲ ಅಲ್ಲ ಆಮೇಲೆ ಗಂಡಸ್ರಿಗೆ ಕೊಟ್ಟರೆ ಅಷ್ಟೇ ಕೇಸು ಯಾವುದವ್ರ ಅಂಗಡಿ ಪಂಗಡಿ ಹುಡ್ಕೊಂಡು ಹೊಂಟೋಯ್ತಾರೆ ಅದಕ್ಕೆ ಬರೀ ಹೆಂಗಸ್ರಿಗೆ ಮಾತ್ರ ಅಕೌಂಟ್ ಕರೆಂಟದ್ದು ಮಾತ್ರ ಅದಕ್ಕೆ ಲೆಕ್ಕಾಚಾರ ಹಾಕ್ತೀವಿ ಸೊ ಅದಕ್ಕೆಲ್ಲ ನೀವೆಲ್ಲ ರೆಡಿ ಆಗ್ಬೇಕು ಬಂಧುಗಳೇ ಬಹಳ ವಿಚಾರ ಇದೆ ಹಂಚ್ಕೊಳ್ಳಿಕ್ಕೆ
ಈಗಾ ನಿಮಗೆ ಬಿಜೆಪಿ ಅವರ ಆಡಳಿತ ನೀವೆಲ್ಲ ನೋಡಿದಿರಿ ಒಂದು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಒಂದಿನ ತರದವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಲ್ಲ ಕುಮಾರಣ್ಣ ಮಾತಾಡಲಿಲ್ಲ ಈ ಉದ್ಯೋಗಗಳು ಏನು ಈ ಪಿಎಸ್ಐ ಸ್ಕ್ಯಾಮು ಈ ಇಂಜಿನಿಯರ್ ಸ್ಕ್ಯಾಮು ಎಲ್ಲ ನೀವು ನೋಡಿದಿರಲ್ಲ ಎಂತೆಂಥ ಭ್ರಷ್ಟಾಚಾರ ಆ ಪ್ರತಾಪ್ ಸಿಂಹ ಅಂತ ಒಬ್ಬ ಎಂ ಪಿ ಇದ್ದಾನೆ ಮೈಸೂರಲ್ಲಿ ಅವನು ಹೇಳ್ತಾನೆ ವೈಸ್ ಚಾನ್ಸಲರ್ಗೂ 5-5 ಕೋಟಿ ಕೊಡ್ಬೇಕಂತೆ ಇಂಜಿನಿಯರ್ಗೆ 1-1 ಕೋಟಿ ಕೊಡ್ಬೇಕಂತೆ ಪೋಸ್ಟಿಂಗ್ಸ್ಗೆ ಎಲ್ಲ ಬಿಲ್ ಹಾಕ್ಬಿಟ್ಟವ್ರೆ ಹೋಟ್ಲಲ್ಲಿ ಬಿಲ್ ಹಾಕ್ದಂಗೆ ಅದನ್ನ ಸಿದ್ದರಾಮಯ್ಯ ಚೆನ್ನಾಗಿ ಹೇಳ್ತಾರೆ ಸೊ ಹಂಗೆ ಇದು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ನೀವು ಜಾತ್ಯತೀತ ಜನತಾದಳಕ್ಕೆ ಓಟ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಮತ್ತೆ ಬಿಜೆಪಿನ ನೀವು ಗೆಲ್ಸದಂಗೆ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ ಅವ್ರು ಏನೇ ಮಾತಾಡಬಹುದು ನಾನು ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ನಿಮ್ಮ ಮಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದಾನೆ ನನ್ನ ಕೈಯನ್ನ ಬಲಪಡಿಸಬೇಕಾದ್ರೆ 7-7 ಜನರು ಕೂಡ ತಾವು ಗೆಲ್ಲಿಸ್ಬೇಕು ನುಡಿದಂತೆ ನಡೀತೇವೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೇವೆ ಅದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಾವೆಲ್ಲ ನಿಮ್ಮ ಜೊತೆಲಿ ನಿಮ್ಮ ಬದುಕಿನ ಜೊತೆಲಿ ಇರ್ತೇವೆ ನಾವು ಭಾವನೆಯಲ್ಲ ನಮಗೆ ಜಾತಿ ಧರ್ಮ ಮುಖ್ಯ ಅಲ್ಲ ನಿಮ್ಮ ಹೊಟ್ಟೆಪಾಡು ಮುಖ್ಯ ಯುವಕರ ಉದ್ಯೋಗ ಮುಖ್ಯ ಯುವಕರಿಗೆ ಶಕ್ತಿ ಕೊಡಬೇಕು ಉದ್ಯೋಗ ಕೊಡಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಕಳಂಕ ಬಂದಿದೆ ಈ ಭ್ರಷ್ಟಾಚಾರದ ಕಳಂಕ ಬಂದಿದೆ ಅದನ್ನು ತಪ್ಪಿಸಬೇಕು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ನಾನು ನಿಮಗೆ ಮತ್ತೊಂದು 1 ಕೋಟಿ ನಮಸ್ಕಾರ ಹೇಳಬೇಕು ಅಂತ ಹೇಳಿದ್ದೀನಿ ಯಾಕೆ ಅಂದ್ರೆ ಇವತ್ತು 7-7 ಸೀಟು ನಾವು ಸೋತಿದ್ದೇವೆ ಆ 7 ಸೀಟ್ ಸೋತ ಮೇಲೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಡೀತು ಮಾದೇವೇಗೌಡರ ಸುಪುತ್ರ ಮಧು ಮಾದೇವೇಗೌಡರು ಎಲೆಕ್ಷನ್ ನಿಲ್ಲಿಸ್ತು ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಎಲ್ಲ ಸೇರಿ ಅತಿ ಹೆಚ್ಚು ಮತದಿಂದ ಕೊಟ್ಟು ಎಲ್ಲ ವಿದ್ಯಾವಂತರು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ 50 ವರ್ಷ ಆದ್ಮೇಲೆ ನೀವು ಗೆಲ್ಲಿಸಿದ್ದೀರಿ ಅದಾದ್ಮೇಲೆ ಪಂಚಾಯತಿ ಸದಸ್ಯರು ಮುನ್ಸಿಪಾಲಿಟಿ ಸದಸ್ಯರು ನಾವು 700 ಸೀಟ್ ನಮ್ದು ಕಡಿಮೆ ಇತ್ತು ಎಲೆಕ್ಷನ್ ನಡೆಸ್ತು ಚಲೋ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಎಲೆಕ್ಷನ್ ನಡೀತು ನರೇಂದ್ರ ಸ್ವಾಮಿ ಮುಖಂಡತ್ವದಲ್ಲಿ ಬಾಬು ಮುಖಂಡತ್ವದಲ್ಲಿ ಗುರುಚರಣ್ ಮುಖಂಡದಲ್ಲಿ ಬಿ ಕೆ ಚಂದ್ರಶೇಖರ್ ಮುಖಂಡತ್ವದಲ್ಲಿ ನಮ್ಮ ಮೈಸೂರು ಆತ್ಮಾನಂದು ರವಿ ಮತ್ತಿನ್ನೆಲ್ಲರ ಮುಖಂಡತ್ವದಲ್ಲಿ ಈ ಎಲೆಕ್ಷನ್ ನಡೀತು ಇನ್ನ ಬಹಳ ಜನ ನಾಯಕರುಗಳೆಲ್ಲ ಸೇರಿ ಕಾರ್ಯಕರ್ತರು ನಡೀತು 700 ಸೀಟ್ ಕಡಿಮೆ ಇದ್ದುದನ್ನ ತಾವು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ದಿನೇಶ್ ಕೂಳಿಗೌಡನ್ನ ವಿಧಾನ ಪರಿಷತ್ಗೆ ಕಳಿಸಿ ಮಧು ಮಾದೇಗೌಡರನ್ನ ವಿಧಾನ ಪರಿಷತ್ಗೆ ಕಳಿಸಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೀರಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಜುಯೇಟ್ಗಳು ತಡ್ರ ಇವತ್ತು ಕೋಲಾರಲ್ಲಿ ಸಿಟ್ಟಿಂಗ್ ಮೆಂಬರು ಮನೋರು ಏ ಇರೋ ಏ ತರಲೆಗಳು ಸುಮ್ಮನೆ ಇರ್ಬೇಕು ಕೋಲಾರಲ್ಲಿ ಮನೋರ್ ಸಿಟ್ಟಿಂಗ್ ಎಂಎಲ್ಸಿ ರಾಜೀನಾಮೆ ಜನತಾದಳದಿಂದ ಬಿಟ್ಬಿಟ್ಟು ಬಂದ್ರು ತುಮಕೂರಲ್ಲಿ ಕಾಂತರಾಜ್ ಸಿಟ್ಟಿಂಗ್ ಎಂಎಲ್ಸಿ ರಾಜೀನಾಮೆ ಕೊಟ್ಟು ಬಂದ್ರು ಮಧು ಬಂಗಾರಪ್ಪ ರಾಜೀನಾಮೆ ಕೊಟ್ಟು ಬಂದ್ರು ದತ್ತ ರಾಜೀನಾಮೆ ಕೊಟ್ಟು ಬಂದ್ರು ಇವತ್ತು ಬೆಳಗ್ಗೆ ನನ್ನನ್ನ ಸುರ್ಜಿವಾಲರವ್ರನ್ನ ಎಚ್ ವಿಶ್ವನಾಥ್ ನಾನು ಕಾಂಗ್ರೆಸ್ ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿ ಬಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ ಶಿವಲಿಂಗೇಗೌಡರು ಮನವಾಸು ಇವರೆಲ್ಲ ಯಾರು ರಾಜಕೀಯದಲ್ಲಿ ಪ್ರಜ್ಞೆ ಇರೋರು ತಾನೆ ನಾನು ಅದಕ್ಕೆ ಮಂಡ್ಯದ ಮಹಾಜನತೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜನತಾದಳ ನಿಮ್ಮ ಮನೆಯ ಆಲ್ದು ಮರ ಅಲ್ಲ ಇವತ್ತು ಏನು ನಮ್ಮ ಅನೇಕ ನಾಯಕರುಗಳು ಚಲುವಸ್ವಾಮಿ ಆದಿ ಹಾಕಿ ನಮ್ಮ ಬಾಬು ಬಂಡಿ ಸಿದ್ದೇಗೌಡರು ರಮೇಶ್ ಇವರಿಗೆಲ್ಲ ರಾಜಕೀಯದ ಪ್ರಜ್ಞೆ ಇಲ್ವಾ ಮುಂದಕ್ಕೆ ನಮಗೆ ಜಾತ್ಯಾತೀತ ಜನತಾದಳದಲ್ಲಿ
ನಮಗೆ ನಂಬಿಕೆ ಇಲ್ಲ ಈ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಹಂಗೆ ಇವತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಮತದಾರರು ಮಂಡ್ಯದ ಮತದಾರರಿಗೆ ನಿಮ್ಮ ಮಕ್ಕಳಿಗೆ ಕೈ ಹಿಡಿಬೇಕು ಈ ಹಸ್ತಕ್ಕೆ ಸಹಾಯ ಮಾಡಬೇಕು. ನಾನು ಇಲ್ಲಿ ಬರಬೇಕಾದ್ರೆ ಒಂದು ಸಣ್ಣ ಕವನ ಬರ್ಕೊಂಡು ಬಂದಿದ್ದೇನೆ. ಕೈ ಹಿಡಿದು ನಡೆಯೋಣ, ಕೈ ಹಿಡಿದು ಬೆಳೆಯೋಣ, ಕೈಗೆ ಕೈಗೆ ಜೋಡಿಸೋಣ, ಹೊಸ ನಾಡನ್ನ ಕಟ್ಟೋಣ. ಹಸ್ತ ಎಂದರೆ ಸಮಸ್ತ ಭಾರತ. ಹಂಗೆ ನೀವೆಲ್ಲ ಕೈ ಕೈ ಹಿಡಿದು ಕಾಂಗ್ರೆಸ್ ಪಕ್ಷನ ಗೆಲ್ಸುವಂತ ಕೆಲಸವನ್ನ ತಾವು ಮಾಡಬೇಕು. ಅಷ್ಟು ಮಾಡ್ತೀರಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಸದಾ ಬೇಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.